ಏನಾಯ್ತು? ಏನೂ ಇಲ್ಲ ಸರ್, ಏನೂ ಇಲ್ಲ. ಮತ್ಯಾಕ್ ಮುಖದಲ್ಲಿ ನವರಸಗಳನ್ನೇ ತೋರಿಸ್ತಾ ಇದೀಯಾ? ನನಗೆ ನಾನೇ ಉತ್ತರ ಕೊಟ್ಕೊಂಡೆ ಸರ್. ಪ್ರಶ್ನೆ ಏನು ಅಂತ? ಯಾಕೆ ಮಾತಾಡ್ತಿಲ್ಲ ಹೇಳು. ಮನಸಲ್ಲಿ ಏನೋ ಅನ್ಕೋತಾ ಇದ್ದೀನಿ ಸರ್. ನನ್ನ ಬೈಕೊಳ್ತಾ ಇದೀಯಾ ಸರ್? ನಾನ್ ನಿಮ್ನ ಮನಸಲ್ಲಿ ಯಾಕೆ ಬೈಕೋಬೇಕು ಸರ್? ಅಂದ್ರೆ ಹೊರಗಡೆ ಬೈತೀಯಾ ಅನ್ನು ಸರ್. ಏನ್ ಸರ್ ನೀವು ಮತ್ತೇನ್ ಯೋಚನೆ ಮಾಡ್ತಿದೀಯಾ ಹೇಳು. ನಾನ್ ಹೇಳಿದ್ದು ಹೇಳಿ, ನಾನೇನ್ ಅನ್ಕೋತಿದ್ದೀನಿ ಅಂತ ಹೇಳ್ತೀನಿ, ಆಮೇಲೆ ನೀವ್ ಹೇಳಿ. ಏನ್ ಹೇಳ್ಬೇಕು? ನಾ ಹೇಳಿದ್ದು ಹೇಳಿ ಸರ್. ದೇವ್ರೆ, ಕರುಣಾಮಯಿ ದೇವ್ರೆ ಇದೆ ಅಲ್ವಾ ಸರ್? ನೀವು ಸೇರಿಸ್ಕೋಬೇಡಿ ಸರ್, ನಾನು ಹೇಳಿದ್ದು ಹೇಳಿ ಸಾಕು. ಸರಿ ಹೇಳು. ದೇವ್ರೆ ನೀನ್ ಒಳ್ಳೆಯವನು. ದೇವ್ರಿಗೆ ಮಸ್ಕ ಹೊಡೆಯೋ ಪ್ರೋಗ್ರಾಮ. ನೀನ್ ಒಳ್ಳೆಯವನು. ಈ ತರ ಲೈಬ್ರರಿಯಲ್ಲಿ ಸಿಕ್ಕಾಕ್ಸಿದ್ಯಲ್ಲ ದೇವ್ರೆ, ಈ ತರ ಲೈಬ್ರರಿಯಲ್ಲಿ ಸಿಕ್ಕಾಕ್ಸಿದ್ಯಲ್ಲ ದೇವ್ರೆ. ಆದ್ರೂ ಪರವಾಗಿಲ್ಲ, ಆದ್ರೂ ಪರವಾಗಿಲ್ಲ. ರಿಷಿ ಸರ್ ಇದ್ದಾರೆ ಅಲ್ವಾ? ರಿಷಿ ಸರ್ ಇದಾರಲ್ವಾ? ರಿಷಿ ಸರ್ಗೆ ಕೋಪ ಬರದೇ ಇರೋ ಹಾಗೆ ನೋಡ್ಕೋ. ಇದೆ ಅನ್ಕೋತಿದ್ದೆ ಸರ್. ಇದು ನಿಜನಾ? ನನಗೋಸ್ಕರ ಸುಳ್ಳು ಹೇಳ್ದ್ಯೋ ಅಂದ್ರೆ ನನ್ನ ಇಂಪ್ರೆಸ್ ಮಾಡೋದಕ್ಕೆ, ನನಗೆ ಆನಂದ ಆಗ್ಲಿ ಅನ್ನೋ ಕಾರಣಕ್ಕೆ ಸರ್? ನಿಮ್ಮನ್ನ ಇಂಪ್ರೆಸ್ ಮಾಡೋ ಕೆಲಸ ನನ್ಗೆ ಯಾಕೆ ಸರ್? ದೇವ್ರನ್ನೇ ಒಳ್ಳೆಯವನು ಅಂತ ಕರೆದು ಇಂಪ್ರೆಸ್ ಮಾಡಕ್ ಹೋದೆ ಅಲ್ವಾ? ಇದು ಹಾಗೆ ಮಸ್ಕ ಹೊಡೆಯೋದಕ್ಕಲ್ಲ ತಾನೆ? ನಿಜ ಹೇಳಿದ್ರೆ ಈ ಲೋಕದಲ್ಲಿ ಯಾರು ನಂಬಲ್ಲ ಸರ್. ನಿಜನ ಲೋಕ ನಂಬಲ್ಲ, ಸುಳ್ಳನ್ನ ಬೇಗ ನಂಬ್ತಾರೆ ಅಂತ ಕೊಟೇಶನ್ಸ್ನ ಹೇಳೋಕ್ ಬರ್ಬೇಡ. ನಿನ್ ಮಾತಲ್ಲಿ ನಂಬಿಕೆ ಇದೆ. ಲೈಬ್ರರಿಯನ್ ಬರ್ತಾ ಇದ್ದಂತಾನೆ, ಇವಾಗ ಮನ್ಸಲ್ಲಿ ಮಾತು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಬರೋ ದಾರಿಯಲ್ಲಿ ಲೈಬ್ರರಿಯನ್ ಬೈಕ್ ಟೈರ್ ಪಂಚರ್ ಆದ್ರೆ, ಅಥವಾ ಅವ್ರಿಗೆ ಇನ್ನೇನಾದ್ರೂ ಪ್ರಾಬ್ಲಮ್ ಆದ್ರೆ, ಹಾಗಾಗ್ಬಾರ್ದು ಅಂತ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು. ವಸುಧರ ಪ್ಲೀಸ್ ಹೆದರ್ಸ್ಬೇಡ, ಈ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಹೊಸ ಹೊಸ ಯೋಚನೆ ಮಾಡಬೇಡ. ಅದೇನೋ ಸರ್, ನಾನು ಅನ್ಕೊಂಡಿದ್ದು ಕೆಲವ್ದು ನಿಜ ಆಗೋಗತ್ತೆ ಸರ್. ಅನ್ಕೋಬೇಡಮ್ಮ, ದಯವಿಟ್ಟು ಅನ್ಕೋಬೇಡ. ಮನಸ್ಸಲ್ಲಿ ಬೇರೆ ಏನಾದರೂ ಯೋಚನೆ ಮಾಡು. ಆಕಾಶ, ಮೋಡ, ಕಾಮನಬಿಲ್ಲು, ಕೋಗಿಲೆ, ಕವಿತೆ. ಸರ್ ನೀವು ಸೂಪರ್ ಆಗಿ ಹೇಳ್ತೀರಾ ಸರ್. ಆದ್ರೆ ಅದಾಗೆ ಬರ್ಬೇಕೇ ಹೊರತು ನಾವೇ ಬಲವಂತವಾಗಿ ಹೇಗೆ ಯೋಚನೆ ಬರೆಸ್ಕೊಳ್ಳೋದು ಸರ್? ನಿನಗೆ ಪ್ರತಿ ದಿವಸನೂ ನೆನಪಾಗಿ ಉಳಿಯುತ್ತೆ ಅಲ್ವಾ? ಹೌದು ಸರ್. ಸರಿ ಬಿಡು ಸರ್. ಇವ್ರು ಎಲ್ಲರ ಜೊತೆ ಸೇರ್ಕೊಂಡು ನಾವೊಂದು ಸೆಲ್ಫಿ ತಗೊಳ್ಳೋಣ ಸರ್, ಇದು ನೆನಪಾಗಿ ಉಳಿಯುತ್ತೆ ಸರ್. ಸರ್ 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 ಏನ್ ಸರ್ ನೀವು ಹೇಳ್ದೇನೆ ತೆಗಿತಾ ಇದ್ದೀರಾ? ಯಾಕೆ ಅಂದ್ರೆ ಸ್ವಲ್ಪ ಕೂದಲು ಸರಿ ಮಾಡ್ಕೋತಿದ್ದೆ ಅಲ್ವಾ? ಸದ್ಯಕ್ಕೆ
ಮೇಕಪ್ ಮಾಡ್ಕೊಳ್ತೀನಿ ಅನ್ಲಿಲ್ಲ. ನಿನ್ ಕೂದ್ಲು ಚೆನ್ನಾಗೇ ಇದೆಯಲ್ಲ. ನೀವ್ ಹೀಗೆ ಅಂತೀರಾ ಸರ್? ಹುಡುಗಿರು ಅಂದ್ಮೇಲೆ ತುಂಬಾ ಇರುತ್ತೆ ಸರ್. ರೆಡಿ ಸರ್, ಇವಾಗ ತೆಗೀರಿ. ಸರ್ ನನಗೂ ಕಳಿಸ್ಬಿಡಿ. ಸರಿ, ಕಳಿಸ್ತೀನಿ ಬಿಡು. ಏನ್ ಸರ್ ಇನ್ನೂ ಬಂದಿಲ್ಲ? ನಾನ್ ಅನ್ಕೊಂಡಂಗೆ ಟೈಯರು. ಬೇಡ, ಆ ರೀತಿ ಯೋಚನೆ ಮಾಡ್ಬೇಡ ಪ್ಲೀಸ್. ಹೌದು, ನಿನಗೆ ಪೇಪರಲ್ಲಿ ಬೋಟ್ ಮಾಡಕ್ ಬರುತ್ತಾ ಸರ್? ಏನ್ ಹೇಳ್ತಿದ್ದೀರಾ ಸರ್ ನೀವು? ಈ ವಸುಧಾರನ್ಗೆ ಕಾಗದದಲ್ಲಿ ದೋಣಿ ಮಾಡಕ್ ಬರತ್ತಾ ಅಂತ ಕೇಳ್ತಿದ್ದೀರಾ? ಯಾಕೆ ಈ ರೀತಿ ರಿಯಾಕ್ಟ್ ಆಗ್ತಾ ಇದೀಯಾ? ಬರುತ್ತಾ ಅಂತ ಕೇಳ್ದೆ. ನೋಡಿ ಸರ್, ಇವಾಗ ಇಷ್ಟೇ ಸರ್. ಸರ್ ನೀವು ಕೂಡ ಮಾಡಿ ಸರ್. ನಾನು ಮಾಡ್ತೀನಿ ಅಂತ ಹೇಳಿಲ್ಲ ತಾನೆ? ನಿನಗೆ ಬರುತ್ತೋ ಇಲ್ವೋ ಅಂತ ಕೇಳ್ದೆ. ಸರ್ ಪ್ಲೀಸ್ ಮಾಡಿ, ಚೆನ್ನಾಗಿರುತ್ತೆ, ಮಾಡಿ ಮಾಡಿ. ಅಯ್ಯಯ್ಯೋ ಸರ್, ಸರ್ ಹಾಗಲ್ಲ ಸರ್. ಇಲ್ಲಿ ನೋಡಿ, ನೋಡ್ಕೊಂಡು ಮಾಡಿ. ಫಸ್ಟ್ ಹೀಗೆ ಸರ್, ಇದ್ರಲ್ಲೇನೆ ತುಂಬಾ ವೆರೈಟಿ ಇರುತ್ತೆ ಸರ್. ಕೆಳಗೆ ಕತ್ತೆ ಕೂಡ ಮಾಡ್ಬೋದು ಸರ್. ಇರಿ ಸರ್, ಮಾಡ್ತೀನಿ. ವಸುಧರ, ಏನೋ ಮಾತಲ್ಲಿ ಕೇಳ್ಬಿಟ್ಟೆ, ದಯವಿಟ್ಟು ನಿಲ್ಲಿಸ್ತೀಯಾ ಪ್ಲೀಸ್? ನೀನು ಮಾಡ್ದೆ, ನನ್ನ ಕೈಲೂ ಮಾಡಿಸಿದೀಯ, ನೋಡ್ದೆ, ಇನ್ನು ಸಾಕು. ಏನ್ ಸರ್ ನೀವು ಪೂರ್ತಿಯಾಗಿ ಹೇಳಕ್ ಬಿಡಲ್ಲ. ಈ ತರ ದೋಣಿ ಮಾಡಿ ಅದ್ರ ಮೇಲೆ ಹೆಸರು ಬರ್ದು ನೀರಲ್ಲಿ ತೇಲಕ್ ಬಿಡ್ತಿದ್ವಿ. ಯಾರ ದೋಣಿ ಜಾಸ್ತಿ ದೂರ ಹೋಗುತ್ತೋ ಅವ್ರ ಗೆದ್ದಂಗೆ. ಚೆನ್ನಾಗಿದೆ, ಚೆನ್ನಾಗಿದೆ. ಆಯ್ತಾ ಸರ್? ಎಲ್ಲಿ ಸರ್, ಇನ್ನು ಹೆಸರು ಬರ್ದಿಲ್ಲ ಅಲ್ವಾ? ಅಯ್ಯಪ್ಪ ಸರ್, ಇತ್ತಗೊಳ್ಳಿ. ಹೌದು, ಅಂದಹಾಗೆ ಮಳೆಯಲ್ಲಿ ಏನೋ ಸರ್ ಬರುತ್ತೇನೋ. ನೀವು ಬರೀರಿ, ನೀನೇ ಬರಿ. ಸರ್ ನಾನ್ ಬರೆದ್ರೆ ಎದುರುಗಡೆ ಇರೋರೇ ಗೆಲ್ತಾರೆ. ಏನಕ್ಕಂದ್ರೆ ಈ ಕೈ ಒಳ್ಳೇದು ಅಂತಾರೆ ಸರ್. ನಿನಗಿಷ್ಟೆಲ್ಲ ಸೆಂಟಿಮೆಂಟ್ ಯಾಕಿರುತ್ತೆ? ಕೆಲವು ಚೆನ್ನಾಗಿರುತ್ತೆ ಸರ್. ನಿಮ್ಮ ಹೆಸರು ನೀವೇ ಬರೀರಿ. ಬರೀರಿ ಸರ್. ಸರ್ ಕನ್ನಡದಲ್ಲಿ ಬರೀರಿ ಸರ್. ಸರಿ. ಸರ್
ನಿಮ್ ಕನ್ನಡ ಹ್ಯಾಂಡ್ ರೈಟಿಂಗ್ ಏನ್ ಸರ್ ಹೀಗಿದೆ? ಹಲೋ, ನನ್ನ ಹ್ಯಾಂಡ್ ರೈಟಿಂಗ್ ಆಕ್ಚುಲಿ ಚೆನ್ನಾಗಿದೆ ಗೊತ್ತಾ? ಸ್ವಲ್ಪ ಬರೆಯೋ ಪ್ರಾಕ್ಟೀಸ್ ಕಡಿಮೆ ಆಗಿದೆ ಅಷ್ಟೆ. ಏನ್ ಪರವಾಗಿಲ್ಲ ಬಿಡಿ ಸರ್, ನಿಮ್ ರೈಟಿಂಗ್ ಏನು ತುಂಬಾ ಚೆನ್ನಾಗಿರಲ್ಲ. ಅಂದ್ರೆ ನಿಧಾನವಾಗಿ ನೀಟಾಗಿ ಬರೆಯೋದಲ್ಲ ಸರ್, ಸ್ಪೀಡಾಗಿ ಬರೆದಾಗ ಬರೋದೇ ನಮ್ಮ ಒರಿಜಿನಲ್ ಹ್ಯಾಂಡ್ ರೈಟಿಂಗ್. ನಾನು ಸ್ಪೀಡಾಗಿ ಬರೀತೀನಿ ಅಂದ್ರೆ ನಾನೊಂದು ಹೇಳ್ತೀನಿ, ಬರೀರಿ ನೋಡೋಣ. ಸರಿ, ಹೇಳು ನೋಡೋಣ. ನನ್ನ ಹೆಸರು ವಸುಧಾರ. ಏನಿದು, ಬೇರೆ ಏನಾದರೂ ಹೇಳು. ಲೀವ್ ಲೆಟರ್ ಸರ್. ಲೀವ್ ಲೆಟರಾ? ಹೌದು ಸರ್, ಬರೀರಿ. ಗೌರವಯುತವಾದ ಕ್ಲಾಸ್ ಟೀಚರ್ ಅವರಿಗೆ. ಗೌರವಾನ್ವಿತ ಕ್ಲಾಸ್ ಟೀಚರ್ ಅವ್ರಿಗೆ. ವಸುಧರಾಗ ಯಾರು ಲವ್ ಲೆಟರ್ ಬರೆದಿದ್ದಾರೆ, ನೀವು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಆ ಲವ್ ಲೆಟರ್ ಬರೆದಿದ್ದು ಯಾರು ಅಂತ ತಿಳ್ಕೊಳ್ಳೇ ಇಲ್ಲ. ಒಂದ್ಸರಿ ರಿಷಿ ಸರ್ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ಲಾ? ಛೆಚೆ, ನಾನೇನ್ ಹೀಗೆ ಯೋಚನೆ ಮಾಡ್ತಿದ್ದೀನಿ, ನೋಡೇ ಬಿಡೋಣ ಒಂದ್ಸಲ. ಅಯ್ಯ, ನನ್ನ ಮನವಿ ಏನು ಅಂದ್ರೆ, ನಾನಿವತ್ತು ಕಾಲೇಜ್ಗೆ. ನಾನಿವತ್ತು ನನಗೊಂದು ಲವ್ ಲೆಟರ್ ಬರ್ಕೊಡ್ಬೇಕು ಕಣೋ. ವಸುಧರಾಗ ಯಾರು ಲವ್ ಲೆಟರ್ ಬರೆದಿದ್ದಾರೆ, ಆ ಇಡಿಯಟ್ ನನ್ನ ಕಣ್ಗೇನಾದ್ರೂ ಕಾಣಿಸ್ಕೋಬೇಕು. ಅವನ್ ಕಾಲರ್ ಹಿಡ್ಕೊಂಡು ಕೆನ್ನೆ ಮೇಲೆ ಫಟ 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 ಅಂತ ಹೊಡಿತೀನಿ. ಅಬ್ಬಾ ವಸುಧರ, ನನ್ನ ಹ್ಯಾಂಡ್ ರೈಟಿಂಗ್ ನ ಕ್ರಾಸ್ ಚೆಕ್ ಮಾಡಿ ಲವ್ ಲೆಟರ್ ಯಾರು ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಈ ಪ್ಲಾನ್ ಮಾಡಿದೀಯಾ? ಸರ್ 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 ಸರ್, ಏನಾಯ್ತು ಸರ್? ಕ್ಯಾನ್ಸಲ್. ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ ಬಿಡು. ಏನಕ್ಕೆ ಸರ್, ಬರ್ತಿದ್ದೀರಾ ಅಲ್ವಾ, ಅದನ್ನ ಕೊಡಿ ಒಂದ್ಸರಿ. ನೋ ನೋ, ನಾನು ಕೊಡಲ್ಲ. ಏನ್ ಸರ್ ನೀವು, ಕೊಡಿ. ಕೊಡಲ್ಲ ಅಂತ ಹೇಳ್ದೆ ತಾನೆ, ನಿನ್ನ ಹ್ಯಾಂಡ್ ರೈಟಿಂಗೇ ಚೆನ್ನಾಗಿರುತ್ತೆ.